ಬೌದ್ಧ ಧರ್ಮದ ಕುರಿತು ಅಧ್ಯಯನ ಮಾಡೋಣ. ಹಿಂದೂ ಧರ್ಮವನ್ನು ವಿರುದ್ಧ ಮಾಡಿದ ಎರಡನೇ ಧರ್ಮ ಯಾವುದಂತ ಕೇಳಿದಾಗ ಬೌದ್ಧ ಧರ್ಮ ನೋಡಿ. ಬೌದ್ಧ ಧರ್ಮದ ಸ್ಥಾಪಕ ಯಾರಂತ ಕೇಳಿದಾಗ ಗೌತಮ ಬುದ್ಧ ನೋಡಿ. ಗೌತಮಗ ಬುದ್ಧನಿಗೆ ಏಷ್ಯದ ಬೆಳಕು ಏಷ್ಯದ ಜ್ಞಾನ ಪ್ರದೀಪ ಅಂತ ಕರೀತಾರೆ ನೋಡಿ. ಕರೆದವ್ರು ಯಾರಂತ ಕೇಳಿದಾಗ ಅರ್ನಾಡ್ ಎಡ್ವಿಟ್ ತಾಮಸ ನೋಡಿ. ಮುಂದ ಗೌತಮ ಬುದ್ಧನ ಒಂದು ಕಾಲಾವಧಿ ನೋಡಿದಾಗ 567 487 ನೋಡಿ. ಮುಂದ ಬುದ್ಧ ಬಿಹಾರದ ಕಪಿಲ ವನದಲ್ಲಿ ಜನಸ್ಥಾನ ನೋಡಿ. ಬುದ್ಧನ ಮೂಲ ಹೆಸರು ಏನಂತ ಕೇಳಿದಾಗ ಸಿದ್ಧಾಂತ ನೋಡಿ. ಬುದ್ಧನ ತಂದೆ ಹೆಸರು ಏನಂತ ಕೇಳಿದಾಗ ಸುಧೋದನ ನೋಡಿ. ಬುದ್ಧನ ತಾಯಿ ಹೆಸರು ಏನಂತ ಕೇಳಿದಾಗ ಮಾಯಾದೇವಿ ನೋಡಿ. ಬುದ್ಧನ ಹೆಂಡತಿ ಹೆಸರು ಏನಂತ ಕೇಳಿದಾಗ ಯಶೋಧರೆ ನೋಡಿ. ಬುದ್ಧನ ಮಗನ ಹೆಸರು ಏನಂತ ಕೇಳಿದಾಗ ರಾಹುಲ ನೋಡಿ. ರಾಹುಲ ಪದದ ಅರ್ಥ ಏನಂತ ಕೇಳಿದಾಗ ಕಂತ ಪ್ರೇಮದ ಅರ್ಥ ನೋಡಿ. ಮುಂದ ಬುದ್ಧನ ಸಾಕು ತಾಯಿ ಯಾರಂತ ಕೇಳಿದಾಗ ಪ್ರಜಾಪತಿ ಗೌತಮ ನೋಡಿ. ಬುದ್ಧನಿಗೆ ಉಪದೇಶ ಹೇಳಿದ ನೇಪಾಳದ ಸನ್ಯಾಸಿ ಯಾರಂತ ಕೇಳಿದಾಗ ಮಶಿಮ ನೋಡಿ. ಬುದ್ಧ ಯಾವ ಪಂಗಡಕ್ಕೆ ಸೇರಿದಂತೆ ಕೇಳಿದಾಗ ಶಾಖ ಪಂಗಡಕ್ಕೆ ಸೇರಿದಂತೆ ಯಾರು ಬುದ್ಧ ನೋಡಿ. ಬುದ್ಧ ಸನ್ಯಾಸಿ ಆಗಲು ಕಾರಣ ಏನಂತ ಕೇಳಿದಾಗ ಋಷಿಯವರು ಕೇಳಿದಾಗ ವೈದ್ಯ ರೋಗಿ ಶವ ಸನ್ಯಾಸಿ ನೋಡಿ. ಈ ನಾಲ್ಕು ದೃಶ್ಯಗಳು ಒಂದು ಬರ್ತವೆ ನೋಡಿ. ಬುದ್ಧ ಈ ನಾಲ್ಕು ದೃಶ್ಯಗಳನ್ನು ನೋಡಿ ತನ್ನ ಜೀವನದಲ್ಲೇ ದೃಶ್ಯಗೊಂಡು ತನ್ನ 29 ವರ್ಷಕ್ಕೆ ತನ್ನ ಅರಮನೆ ಅರಣ್ಯ ಸೇರ್ತಾನ ನೋಡಿ. ಕೇವಲ ನಮಗೆ 29 ವಯಸ್ಸು ಮಾತ್ರ ನೋಡಿ. ಏನಂತ ಕೇಳ್ತಾರಂತ ಕೇಳಿದಾಗ ಆ ತರ ಉದ್ಯಮ ಅನ್ಯ ಗುರಿ ಆದ ಕೇಳಿದಾಗ ಆ ತರ ನೋಡಿ. ಏನು ಕೇಳ್ತಾರೆ ಧರ್ಮವನ್ನು ಹೇಗೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾರೆ ನೋಡಿ. ಕನ್ಯಾಗುರಿ ಆಗಂತ ಕೇಳಿದಾಗ ಉಜ್ಜಲ ರಾಮಚಂದ್ರ ನೋಡಿ. ಇದರಿಂದ ಉಪವಾಸವನ್ನು ಹೇಗೆ ಮಾಡೋದು ಕೇಳ್ತಾನೆ. ಮುನ್ನ ಬುದ್ಧ ತನ್ನ 35 ವಯಸ್ಸಿಗೆ ಏನ್ ಮಾಡ್ತಾನಂತ ಕೇಳಿದಾಗ ನಿರಂಜನ ನಿಧಿ ಗಂಡಿ ಮೇಲೆ ಹಳ್ಳಿ ಮರದ ಕೆಳಗೆ ತಪಾಸಿ ಕುಳಿತಾನ ನೋಡಿ. ಕುಳಿತು 47 ದಿನಕ ಈತನಿಗೆ ಒಂದು ಜ್ಞಾನದಯ ಆಗ್ತದೆ ನೋಡಿ. ಮುಂದ ತಾನು ಪಡೆದ ಜ್ಞಾನವನ್ನು ಸಾರನಾಥ ಜಿಂಕೆ ವನದಲ್ಲಿ ಬಂದು ತನ್ನ 5 ಶಿಷ್ಯರಿಗೆ ಬೋಧನೆ ಮಾಡ್ತಾನೆ ನೋಡಿ. ಮುಂದ ತನ್ನ ಸಾಮ್ರಾಜ್ಯಕ್ಕೆ ಬಂದು ತನ್ನ ಪ್ರೀತಿ ಹೆಂಡತಿ ತನ್ನ ಮಗ ತನ್ನ ಸೋದರರುಗಳು ತನ್ನ ಸಾಕು ತಾಯಿ ತನ್ನ ತಂದೆ ತಾಯಿಗೆ ಏನ್ ಮಾಡ್ತಾನಂತ ಕೇಳಿದಾಗ ತನ್ನ ಜ್ಞಾನವನ್ನು ನೀಡ್ತಾನೆ ನೋಡಿ. ಮುಂದ ಬುದ್ಧ ಹಂಗೆ ಉತ್ತರ ಗಂಗಾ ನದಿವರೆಗೂ ಬೌದ್ಧ ಧರ್ಮ ಪ್ರಚಾರ ಮಾಡ್ತಾ ಹಂಗೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರದಲ್ಲಿ ಏನ್ ಮಾಡ್ತಾನಂತ ಕೇಳಿದಾಗ 487 ಈತ ಮರಣ ಹೊಂದ್ತಾನೆ ನೋಡಿ. ಬೌದ್ಧ ಧರ್ಮದ ಭಾಷೆ ಯಾವಂತ ಕೇಳಿದಾಗ ಪ್ರಾಕೃತಿಕ ಮತ್ತು ಪಾಲಿ ಭಾಷೆ ನೋಡಿ. ಕುಶಿನಗರ ನೋಡಿ. ಮುಂದ ಬೌದ್ಧ ಧರ್ಮದ 4 ಸಮ್ಮೇಳನಗಳು ನಡೀತಾವ ನೋಡಿ. ಮಧ್ಯ ಸಮಯ ಏನ್ ನಡೀತಾನಂತ ಕೇಳಿದಾಗ ನಡೆದ ವರ್ಷ 483 ಏನ್ ನಡೀತಂತ ಕೇಳಿದಾಗ ರಾಜಭವನ ನಡೀತಾವ ನೋಡಿ. ಅಧ್ಯಕ್ಷರಾಗಿರ್ತಾನಂತ ಕೇಳಿದಾಗ ಮಾ ಕಶ್ಯಪ ನೋಡಿ. ಯಾರ ಕಾಲದಲ್ಲಿ ನಿಂತಂತ ಕೇಳಿದಾಗ ಅಜಾತ ಶತ್ರು ಕಾಲದಲ್ಲಿ ನಿಂತಾವ ನೋಡಿ. ಇನ್ನು ಎರಡನೇದು ಋಷಿಯಲ್ಲಿ ಎಂಬಲ್ಲಿ ನಿಂತು ನೋಡಿ. ನಡೆದ ವರ್ಷ ಕೇಳಿದಾಗ 383 ಅಧ್ಯಕ್ಷರು ಯಾರ ಹೆಸರು ಅಂತ ಕೇಳಿದಾಗ ಸುಮಿತ್ರ ನೋಡಿ. ಯಾರ ಕಾಲದಲ್ಲಿ ನಡೀತಂತ ಕೇಳಿದಾಗ ನಾರಾಶ್ವತ ಕಾಲದಲ್ಲಿ ನಡೆಸ ಕೇಳಿದಾಗ ಪಾತ್ರ ವರ್ಷ 150 ಅಧ್ಯಕ್ಷತೆ ಆಗಿಸ್ತಂತ ಕೇಳಿದಾಗ ಮತ್ತೆ ಅಧ್ಯಕ್ಷತೆ ನೋಡಿ. ಇಲ್ಲಿ ಯಾರ ಕಾಲದಲ್ಲಿ ನಡೀತಂತ ಕೇಳಿದಾಗ ಅಶೋಕನ ಕಾಲದಲ್ಲಿ ನಡೀತಾ ನಾಲ್ಕನೇದಂತ ಕೇಳಿದಾಗ ಮುಂದಿನ ವರ್ಣದಲ್ಲಿ ನಡೀತು ನೋಡಿ. ಮುಂದಿನ ವರ್ಷ ಕೇಳಿದಾಗ 3 ನೋಡಿ. ಯಾರ ಕಾಲದಲ್ಲಿ ನಡೀತಂತ ಕೇಳಿದಾಗ
ಚಂದ ಅಥವಾ ಚಂದ ನೋಡಿ ಇದು